ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಮಗೆ ಒಂದು ಹೊಸ ಮಾಹಿತಿ ಬಂದಿದೆ. ಸ್ನೇಹಿತರೆ, ಇವ್ರು ಯಾರು, ಎಲ್ಲಿಂದ ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ, ಇವರ ಮಾಹಿತಿಯನ್ನು ಪಡೆಯೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ತುಂಬಾ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡ್ತಿದ್ದೇವೆ. ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು. ಈ ತಂತ್ರವನ್ನು ಮಾಡುವುದಕ್ಕೆ ಕಸೈಲಿ ಸುಪಾರಿ ಬೇಕಾಗುತ್ತದೆ. ಕಸೈಲಿ ಸುಪಾರಿ ಎಂದರೆ ಅರೇಕಾ ನಟ್ ಅಥವಾ ಬೀಟಲ್ ನಟ್ ಎಂದು ಸಹ ಕರೆಯುತ್ತಾರೆ. ನೀವು ಇದನ್ನ ಸ್ಟೋರ್ಸ್ನಲ್ಲಿ ಕೂಡ ಬೈ ಮಾಡಬಹುದು. ಈ ಬೀಟಲ್ ನಟ್ ಸಹಾಯದಿಂದ ವಶೀಕರಣ ಮಾಡುವುದರಿಂದ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರು ಆದಷ್ಟು ಬೇಗ ನಿಮ್ಮ ಬಳಿ ಬರುತ್ತಾರೆ. ಈ ತಂತ್ರವನ್ನು ನೀವು ಮಂಗಳವಾರದ ದಿನ ರಾತ್ರಿಯ ಸಮಯದಲ್ಲಿ ಮಾಡಬೇಕು. ನೀವು ಈ ಬೀಟಲ್ ನಟ್ ಎಂಬ ವಸ್ತುವನ್ನು ಮಂಗಳವಾರದ ದಿನ ಖರೀದಿ ಮಾಡಬೇಕು. ಮೊದಲಿಗೆ ಬೀಟಲ್ ನಟ್ಗೆ ಸ್ವಲ್ಪ ಕುಂಕುಮವನ್ನು ಇಟ್ಟು ನಂತರ ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ನಂತರ ಬೀಟಲ್ ನಟ್ಟನ್ನು ಒಂದು ಕೆಂಪು ದಾರವನ್ನು ಬಳಸಿ ಅದರ ಸುತ್ತ ಕಟ್ಟಬೇಕು. ಕೆಂಪು ದಾರದಿಂದ ಕಟ್ಟಬೇಕಾದರೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು. ಅದರ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಹೇಳಬೇಕು. ದಾರವನ್ನು ನೀವು ಬೀಟಲ್ ನಟ್ಗೆ 7 ಸುತ್ತು ಕಟ್ಟಬೇಕು. ನೀವು ಎಷ್ಟು ಬಾರಿ ದಾರವನ್ನು ಸುತ್ತುತ್ತೀರೋ ಅಷ್ಟು ಬಾರಿ ನೀವು ವಶೀಕರಣ ಮಾಡುತ್ತಿರುವ ಹೆಸರನ್ನು ಹೇಳಬೇಕು. ಈ ರೀತಿಯಾದ ತುಂಬಾ ಶಕ್ತಿಶಾಲಿ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬರುತ್ತಾರೆ. ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ. ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಸ್ನೇಹಿತರೆ ನೋಡಿ, ಇವರ ಹೆಸರು ಮಹಿಮಾ ಅಂತ. ಸ್ನೇಹಿತರೆ, ಎಜುಕೇಶನ್ BA Arts ಆಗಿದೆ ಎಂಬುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ ಮಹಿಮಾ ಅವರು. ನೋಡಿ ಸ್ನೇಹಿತರೆ, ಕೆಲಸ ಕಂಪ್ನಿಯಲ್ಲಿ ವರ್ಕ್ ಇದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾವ ಕೆಲಸ ಅಂತ ನಮಗೆ ತಿಳಿಸಿಲ್ಲ, ಕಂಪ್ನಿಯಲ್ಲಿ ವರ್ಕ್ ಇದೆ ಎಂಬುದ್ರ ಬಗ್ಗೆ ಮಾತ್ರ ತಿಳಿಸಿದ್ದಾರೆ. 25,400 ರೂಪಾಯಿ ಸಂಬಳ ಇರುವುದಾಗಿ ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಮಹಿಮಾ ಅವರು. ನೋಡಿ, ಹವ್ಯಾಸ ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋಗುವುದು, ಜೊತೆಗೆ ಹೆಚ್ಚಾಗಿ ಕಾಫಿ ಕುಡಿಯುವುದು ಇವರ ಒಂದು ಹವ್ಯಾಸ ಅಂತ ನಮಗೆ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ತಂದೆ ತಾಯಿ ಅಣ್ಣ ಅತ್ತಿಗೆ ತಮ್ಮ ಇರುವುದಾಗಿ ಕುಟುಂಬದಲ್ಲಿ ಇರುವುದಾಗಿ ಮಾಹಿತಿಯನ್ನು ತಿಳಿಸಲಾಗಿದೆ. ಸ್ನೇಹಿತರೆ, ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ತಂದೆ ಕನ್ನಡ ಶಾಲೆ ಟೀಚರ್ ಅಂತ ಹೇಳಿದ್ದಾರೆ, ಅತ್ತಿಗೆ DC Office ನಲ್ಲಿ ವರ್ಕ್ ಮಾಡುವುದಾಗಿ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ವೈವಾಹಿಕ ಮಾಹಿತಿ ಬಗ್ಗೆ ತಿಳಿಸಿದ್ದಾರೆ. ಏನಪ್ಪ ಅಂದರೆ, ಸ್ನೇಹಿತರೆ ಮದುವೆ ಮಾತುಕತೆ ಆಗಿತ್ತು, ಆದರೆ ಈಗ ಇಲ್ಲ, ಸಂಬಂಧ ಇಲ್ಲ, ಈಗ ಯಾರೂ ಇಲ್ಲ ಎಂಬುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಲಾಗಿದೆ. ಸ್ನೇಹಿತರೆ, ಬೇರೆ ಯಾವುದೇ ಒಂದು ಮಾಹಿತಿಯನ್ನು ತಿಳಿಸಿಲ್ಲ, ಮಾತುಕತೆ ಆಗಿತ್ತು ಆದರೆ ಈಗ ಇಲ್ಲ ಎಂಬುದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ನೋಡಿ, ವರ ಬೇಕು ಅಂತ ತಿಳಿಸಿದ್ದಾರೆ. ವರ ಯಾವ ರೀತಿ ಇರಬೇಕಂದ್ರೆ ಯಾವುದೇ ಭಾಗದವರಾದರೂ ನಡೆಯುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ ಭಾಗ ಈ ಭಾಗ ಅಂತಲ್ಲ, ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಭಾಗದವರಾದರೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರು, ಒಟ್ಟಿನಲ್ಲಿ ದುಡಿದು ತಿನ್ನುವವರು ಬೇಕು ಅಂತ ತಿಳಿಸಿದ್ದಾರೆ. ನೋಡಿ, ಅಂಥವ್ರು ಯಾರು ಇದ್ರೆ ನೋಡಿ ಕಮೆಂಟನ್ನು ಮಾಡಿ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ ಸ್ನೇಹಿತರೆ. ನೋಡಿ, ಮಾಹಿತಿಯನ್ನು ತಿಳಿಸಿದ್ದಾರೆ CT Mahima ಅಂತ ತಿಳಿಸಿದ್ದಾರೆ ಮಾಹಿತಿಯನ್ನ. ನೋಡಿ, ರಾಶಿಫಲ ರಾಶಿ ಭವಿಷ್ಯದ ಬಗ್ಗೆ ತಿಳಿಯೋದಾದ್ರೆ, ನಕ್ಷತ್ರ ಮಗ ನಕ್ಷತ್ರ, ರಾಶಿ ಸಿಂಹರಾಶಿ ಅಂತ ಹೇಳಿದ್ದಾರೆ. ಚರಣ 1ನೇ ಚರಣ, ಸೂರ್ಯ ರಾಶಾಧಿಪತಿ ಎಂಬುದಾಗಿ ತಿಳಿಸಲಾಗಿದೆ. ವಯಸ್ಸು 29 ಸ್ನೇಹಿತರೆ. ನೋಡಿ, ಎತ್ತರ 160 cm ಅಂತ ತಿಳಿಸಲಾಗಿದೆ. ತೂಕ 65 ಎಂಬುದಾಗಿ ತಿಳಿಸಲಾಗಿದೆ. ನೋಡಿ ಸ್ನೇಹಿತರೆ, ಊರು ಯಾವ್ದಪ್ಪ ಅಂದ್ರೆ ಗದಗ ಜಿಲ್ಲೆ ಗಂಗಾವತಿ. ಈಗ ದಾವಣಗೆರೆಯಲ್ಲಿ ಕೆಲಸದ ಮೇಲೆ ದಾವಣಗೆರೆಯಲ್ಲಿ ಇರುವುದಾಗಿ ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮಗೆ ಇವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಮಾಹಿತಿಯನ್ನ ಕಮೆಂಟ್ ಮಾಡಿ. ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಬೇಡ, ಇವರೇ ಸಂಪರ್ಕ ಮಾಡ್ತಾರೆ. ಈ ಕೊರೋನಾ ಟೈಮಲ್ಲಿ ಎಲ್ಲರೂ ಸೇಫ್ಟಿಯಿಂದ ಇರಿ. ಮತ್ತೆ ಮುಂದಿನ ಒಂದು ಮಾಹಿತಿ ಜೊತೆ, ಮುಂದಿನ ಒಂದು ಪ್ರೊಫೈಲ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.